ನಮಸ್ಕಾರ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ ಟಿವಿಎಸ್ ಮೋಟಾರ್ ಕಂಪನಿಯು ದೇಶೀಯ ಮಾರುಕಟ್ಟೆಯಲ್ಲಿರುವ ತನ್ನ ಅಪಾಚೆ ಆರ್ಆರ್ 310 ಬೈಕಿನ ಬೆಲೆಯನ್ನು ಹೆಚ್ಚಿಸಿದೆ ಈ ಬೈಕ್ ಅನ್ನು ಈ ವರ್ಷದ ಆರಂಭದಲ್ಲಿ BS6 ಇಂಜಿನ್ನೊಂದಿಗೆ ಅಪ್ಡೇಟ್ ಗೊಳಿಸಲಾಗಿತ್ತು ಅಪ್ಡೇಟ್ ಗೊಂಡ ನಂತರ ಇದೇ ಮೊದಲ ಬಾರಿಗೆ ಈ ಬೈಕಿನ ಬೆಲೆಯನ್ನು ಹೆಚ್ಚಿಸಲಾಗಿದೆ ಅಪಾಚೆ ಆರ್ಆರ್ 310 ಬೈಕಿನ ಬೆಲೆಯನ್ನು 5000 ರೂಪಾಯಿಗಳಷ್ಟು ಹೆಚ್ಚಿಸಲಾಗಿದ್ದು ಬೆಲೆ ಏರಿಕೆಯ ನಂತರ ಈ ಬೈಕಿನ ಬೆಲೆಯು ದೆಹಲಿಯ ಎಕ್ಸ್‌ಶೋರೂಂ ದರದಂತೆ 2,45,000 ರೂಪಾಯಿಗಳಾಗಿದೆ ಈ ಬೆಲೆ ಏರಿಕೆಯು ಬೈಕಿನ ಬೇಡಿಕೆಯ ಮೇಲೆ ಯಾವುದೇ ಪರಿಣಾಮವನ್ನು ಉಂಟುಮಾಡುವ ಸಾಧ್ಯತೆಗಳಿಲ್ಲ ಅಪಾಚೆ ಆರ್ಆರ್ 310 BS6 ಬೈಕಿನಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಲಾಗಿದೆ ಇವುಗಳಲ್ಲಿ TVS ಕಂಪನಿಯ ಸ್ಮಾರ್ಟ್ಎಕ್ಸ್ ಕನೆಕ್ಟ್ ಟೆಕ್ನಾಲಜಿ ಮಲ್ಟಿಪಲ್ ರೈಡಿಂಗ್ ಮೋಡ್ ಥ್ರೋಟಲ್ ಬೈ ವೈರ್ ಬ್ಲೂಟೂತ್ ಕನೆಕ್ಟಿವಿಟಿ ಗ್ರೇಡ್ ಥ್ರೂ ಟೆಕ್ನಾಲಜಿ ಪ್ಲಸ್ ಹಾಗೂ ಹೊಸ 5 ಇಂಚಿನ TFT ಕಲರ್ ಇನ್ಸ್ಟ್ರೂಮೆಂಟ್ ಕನ್ಸೋಲ್ಗಳು ಸೇರಿವೆ ಅಪಾಚೆ ಆರ್ಆರ್ 310 ಬೈಕಿನಲ್ಲಿ ಅಳವಡಿಸಲಾಗಿರುವ 312 ಸಿಸಿಯ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ BS6 ಇಂಜಿನ್ 9,700 ಆರ್ಪಿಎಂ ನಲ್ಲಿ 33.5 bhp ಪವರ್ ಹಾಗೂ 7,700 ಆರ್ಪಿಎಂ ನಲ್ಲಿ 27.3 mm ಟಾರ್ಕ್ ಉತ್ಪಾದಿಸುತ್ತದೆ ಈ ಇಂಜಿನ್ ನೊಂದಿಗೆ 6 ಸ್ಪೀಡಿನ ಗೇರ್ ಬಾಕ್ಸ್ ಸ್ಲಿಪ್ ಅಸಿಸ್ಟ್ ಕ್ಲಚ್ ನೀಡಲಾಗಿದೆ ಈ ಬೈಕ್ ರೇನ್ ಸಿಟಿ ಸ್ಪೋರ್ಟ್ ಹಾಗೂ ಟ್ರ್ಯಾಕ್ ಎಂಬ 4 ರೈಡಿಂಗ್ ಮೋಡ್ಗಳನ್ನು ಹೊಂದಿದೆ ಈ ಬೈಕ್ ಕೇವಲ 2.93 ಸೆಕೆಂಡ್ಗಳಲ್ಲಿ 0-60 ಕಿಲೋಮೀಟರ್ ವೇಗವನ್ನು ಆಕ್ಸಲರೇಟ್ ಮಾಡುತ್ತದೆ ಅಪ್ಡೇಟ್ ಮಾಡಲಾದ ಈ ಬೈಕ್ ಬಹುತೇಕ ಹಳೆಯ ಬೈಕ್ ನಲ್ಲಿದ್ದ ಫೀಚರ್ ಗಳನ್ನೇ ಹೊಂದಿದೆ ಸಸ್ಪೆನ್ಷನ್ ಗಳಿಗಾಗಿ ಈ ಬೈಕಿನ ಮುಂಭಾಗದಲ್ಲಿ USD4 ಹಾಗೂ ಹಿಂಭಾಗದಲ್ಲಿ ಮೋನೋಶಾಕ್ ಸೆಟಪ್ ಗಳನ್ನು ನೀಡಲಾಗಿದೆ ಡ್ಯುಯಲ್ ಚಾನೆಲ್ ABS ಅನ್ನು ಸ್ಟ್ಯಾಂಡರ್ಡ್ ಆಗಿ ನೀಡುವ ಈ ಬೈಕಿನಲ್ಲಿ ಬ್ರೇಕಿಂಗ್ ಗಳಿಗಾಗಿ ಎರಡೂ ಬದಿಯಲ್ಲಿ ಡಿಸ್ಕ್ ಬ್ರೇಕ್ ಗಳನ್ನು ನೀಡಲಾಗಿದೆ TVS ಕಂಪನಿಯ ಅಪಾಚೆ ಆರ್ಆರ್ 310 ಬೈಕ್ ದೇಶೀಯ ಮಾರುಕಟ್ಟೆಯಲ್ಲಿ KTM RC 390 ಯಮಹಾ R3 ಹಾಗೂ ಕವಾಸಾಕಿ ಕಂಪನಿಯ ನಿಂಜಾ 400 ಬೈಕುಗಳಿಗೆ ಪೈಪೋಟಿ ನೀಡುತ್ತದೆ ಆಟೋಮೊಬೈಲ್ ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ